ಅವ್ರ ಪ್ರಶ್ನೆ ಜೀವನ ಅಂದ್ರೆ ಏನು, ಕೇವಲ ನಾವು ನೌಕರಿಗಾಗಿ ಮಾಡ್ಬೇಕು ಅಥವಾ ಇನ್ನೊಬ್ಬರಿಗಾಗಿ ಇರಬೇಕು, ನಾವು ಸತ್ ನಂತರ ಏನನ್ನು ತೆಗೆದುಕೊಂಡು ಹೋಗೋದಲ್ಲ, ಇಷ್ಟೊಂದು ಅತೃಪ್ತಿ ಆಗಿರ್ಬೇಕಾದ್ರ ಈ ಜೀವನದ ಅರ್ಥ ಅನ್ನೋದು, ವಾಟ್ ಈಸ್ ಲೈಫ್ ಅನ್ನೋ ಅರ್ಥದಲ್ಲಿ ಅವ್ರ ಪ್ರಶ್ನೆ ಕೇಳ್ತಾರೆ. ಬಹಳ ಕಷ್ಟದ ಪ್ರಶ್ನೆ, ಅಷ್ಟೇ ಸುಂದರವಾದ ಪ್ರಶ್ನೆ, ಸರಳ ಪ್ರಶ್ನೆ. ಜೀವನ ಅಂದ್ರೆ ಗೊತ್ತಾತಲ್ಲ, ನಕ್ಕೋತಿರೋದೇ ಜೀವನ. ಅಂಥವ್ರು ಕೇಳ್ಕೋತಿರ್ಬೇಕು, ನಾವು ನಕ್ಕೋತಿರ್ಬೇಕು. ಬಹಳ ಎಲ್ಲವನ್ನ ತಿಳ್ಕೊಂಡೇ ಬದುಕಬೇಕಂತಲ್ಲ, ಆದರೆ ಬದುಕೋದನ್ನ ಕಲಿತರೆ ಸಾಕು, ನಮಗೆ ಬಹಳ ತಿಳಿದೆ ಇದ್ದರೂ ಸಹಿತ ಆನಂದವಾಗಿ ಬದುಕ್ತೇವೆ, ಅದೇ ಸಾರ್ಥಕ ಬದುಕು. ಇನ್ನೊಂದು ಹಕ್ಕಿ ಮಾತಾಡ್ತಾ ಅದ ಗೊತ್ತದ ಕೇಳಿರಿಲ್ಲ, ಇದೇಗ್ ಮಾತಾಡ್ತದ ಅದು ಹೇಳ್ತು, ನನ್ನ ನೋಡಿ ಕಲಿರಿ, ನಿಮ್ಮ ಪ್ರಶ್ನೆಗೆ ನಾನೇ ಉತ್ತರ, ನನಗೇನು ಗೊತ್ತಿಲ್ಲ ಆದರೆ ನಿಮಗೆ ಆಗಲಾರದ್ದು ನನಗೆ ಗೊತ್ತದ. ಏನು ಎಂಥ ಕಷ್ಟದಲ್ಲೇ ಇರಲಿ ಸಂತೋಷದಿಂದ ಬದುಕೋದಲ್ಲ ಅದು ನಮ್ಮ ಜೀವನ. ಅಂದ ಬಳಿಕ ಕಷ್ಟ ನಷ್ಟ ಎಲ್ಲ ಇರೋದೆ, ಜೀವನವನ್ನು ಸಂಪೂರ್ಣವಾಗಿ ಬದುಕಿನ ಆಚೆ ನಮಗೆ ನೋಡಲಿಕ್ಕಾಗದೇ ಇದ್ದರೂ, ಬದುಕಿನ ಆಚೆ ಅಂದರೆ ಸಾವಿನ ಆಚೆ ಹುಟ್ಟಿನ ಆಚೆ ನಮಗೆ ನೋಡಲಿಕ್ಕಾಗದೇ ಇದ್ದರೂ ಸಹಿತ, ಯಾವಾಗ ಈ ಭೂಮಂಡಲದಲ್ಲಿ ನಾವು ಬಂದೇವಿ, ಯಾವಾಗ ನಮ್ಮಲ್ಲಿ ಜ್ಞಾನದ ದೀಪ ಉರಿಲಿಕ್ಕೆ ಪ್ರಾರಂಭ ಆಯಿತೋ ಆವಾಗ ತಿಳಿಯೋದು, ಅನುಭವಿಸೋದು, ಆನಂದಿಸೋದು ಅದು ಜೀವನದ ಉದ್ದೇಶ. ನಮಸ್ಕಾರ ಅಪ್ಪರ, ನನ್ನ ಪ್ರಶ್ನೆ ಬಂದು, ಅತಿ ವಿಚಾರಗಳನ್ನು ಮಾಡೋದ್ರಿಂದ ಜಾಗೃತಕರ ಆಗ್ತೀವ ಅಲ್ಲ, ಮೂರ್ಖ ತನಕ ಬಿದ್ದ ಮೇಲೆ ನಾವು ಜಾಗೃತಕರ ಆಗ್ತೀವ ಅಂತ? ಅವರು ಯಾವಾಗ ಜಾಗೃತ ಆಗ್ತಾರ ಅಂತ ನಾವು ಹೇಳೋದು, ಯಾರು ಮಲಗ್ಯಾರ ಅವ್ರು ಹೇಳ್ಬೇಕು ಯಾವಾಗ ಹೇಳ. ಮಸ್ತಿಲ್ಲ, ಪ್ರಶ್ನೆ ಬಹಳ ಸುಲಭ ಇರ್ತಾವ, ಉತ್ತರ ಬಹಳ ಕಷ್ಟದ ಕೆಲಸ. ಮತ್ತು ಪ್ರಶ್ನೆ ಕೇಳೋರಿಗೆ ಅವರಿಗೆ ಸಮ್ಮತ ಆಗುವಂತ ಉತ್ತರ ಈ ಜಗತ್ತಿನಾಗಿರುವುದಿಲ್ಲ, ಯಾಕೆಂದ್ರೆ ಅವ್ರಿಗೆ ಹಿಡಿಸು ಉತ್ತರ ಕೊಡ್ಬೇಕು. ಅದಕ್ಕೆ ಅವ್ರು ಹಿಂಗೆ ಎಲ್ಲರಿಗೂ ಪ್ರಶ್ನೆ ಇಂಥವೆ ಕೇಳ್ಕೋತ ಹೊಂಟಿರ್ತಾರೆ, ಪ್ರಶ್ನೆ ಉಳಿದಿರ್ತಾವ ಉತ್ತರ ಹಾರಿರ್ತಾವ.